ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಬೇಸಿಗೆ ಕಾಲ ಶುರು ಆಗೇ ಬಿಡ್ತಲ್ವ ಫ್ರೆಂಡ್ಸ್? ತುಂಬ ಜಾಗಗಳಲ್ಲಿ ನೀರಿಗೆ ಕೂಡ ತುಂಬ ತೊಂದರೆ ಆಗ್ತಾ ಇರ್ತದೆ ಈ ಟೈಮಲ್ಲಿ. ಇನ್ನು ಗಿಡಗಳಿಗೂ ಕೂಡ ನೀರು ಹಾಕಲಿಕ್ಕೆ ತುಂಬ ಜನರಿಗೆ ಕಷ್ಟ ಆಗ್ತಾ ಇರ್ತದೆ ಈ ಟೈಮಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಯಾವ ಥರ ನೀರನ್ನು ಉಳಿಸಿಬಿಟ್ಟು ಗಿಡಗಳಿಗೆ ಹಾಕ್ಬೋದು ಅಂತ ವಿಡಿಯೋ ಮಾಡ್ತಿದ್ದೇನೆ. ವಿಡಿಯೋ ನೋಡೋಕ್ಕೂ ಮೊದಲು ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋ ನೋಡುವ. ಫಸ್ಟ್ ನಾನಿಲ್ಲಿ ಅನ್ನ ಮಾಡಲಿಕ್ಕೆ ಅಂತ ಅಕ್ಕಿ ತೊಳಿತಾ ಇದ್ದೇನೆ. ಈ ಅಕ್ಕಿ ತೊಳೆದಂತಹ ನೀರನ್ನು ಚೆಲ್ಲದೆ ಒಂದು ಬಕೆಟಲ್ಲಿ ಹಾಕಿಡ್ತಿದ್ದೇನೆ. ನಾನೊಂದು 3 ಅಥವಾ 4 ಸಲ ಈ ಅಕ್ಕಿನ ತೊಳಿತೇನೆ. ಆ ನೀರನ್ನು ಚೆಲ್ಲದೆ ಈ ಥರ ಬಕೆಟಿಗೆ ಹಾಕಿಡ್ತಿದ್ದೇನೆ. ಅಕ್ಕಿ ತೊಳೆದಂತಹ ನೀರಲ್ಲಿ ನಮ್ಮ ಗಿಡಗಳಿಗೆ ಬೇಕಾದಂತಹ ಅನೇಕ ರೀತಿಯ ಪೋಷಕಾಂಶಗಳಿವೆ. ಆದ್ದರಿಂದ ಈ ಅಕ್ಕಿ ತೊಳೆದಂತಹ ನೀರನ್ನು ಚೆಲ್ಲದೆ ಈ ಥರ ಒಂದು ಬಕೆಟಿಗೆ ಹಾಕಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ನೋಡಿ, ಇಲ್ಲಿ ನಾನು ತರಕಾರಿ ತೊಳೆದಿದ್ದಂತಹ ನೀರನ್ನು ಕೂಡ ಚೆಲ್ತಾ ಇಲ್ಲ. ಅದನ್ನು ಕೂಡ ನಾನು ಈ ಬಕೆಟಿಗೆ ಹಾಕಿಟ್ಕೊಳ್ತೇನೆ. ನೋಡಿ, ಇದನ್ನು ಕೂಡ ನಾನು ಒಂದು 2-3 ಸಲ ತೊಳ್ಕೊಳ್ತೇನೆ ಈ ತರಕಾರಿನ. ಇದರಲ್ಲೂ ಕೂಡ ನೋಡಿ ನಮಗೆ ಎಷ್ಟೊಂದು ನೀರನ್ನು ಉಳಿಸ್ಬೋದು ಅಂತ. ಆಮೇಲೆ ನೋಡಿ, ಇಲ್ಲಿ ಬೇಳೆಕಾಳುಗಳನ್ನ ತೊಳೆದಂತಹ ನೀರು ಕೂಡ ನಾನು ಚೆಲ್ತಾ ಇಲ್ಲ. ಅದನ್ನು ಕೂಡ ಬಕೆಟ್ಗೆ ಹಾಕಿಟ್ಕೊಳ್ತೇನೆ. ಇದರಲ್ಲೂ ಕೂಡ ನಮ್ಮ ಗಿಡಗಳಿಗೆ ಬೇಕಾದಂತಹ ಅನೇಕ ರೀತಿಯ ಪೋಷಕಾಂಶಗಳಿವೆ. ಇದನ್ನು ಕೂಡ 2 ಅಥವಾ 3 ಸಲ ತೊಳ್ಕೊಳ್ತಾ ಇದ್ದೇನೆ. ಇದರಿಂದ ಕೂಡ ನೋಡಿ ನಮಗೆ ಸ್ವಲ್ಪ ನೀರು ಉಳಿತಾಯ ಆಗುತ್ತೆ. ಆಮೇಲೆ ನೋಡಿ, ಇಲ್ಲಿ ನಾನು ದೋಸೆಗೆ ಅಂತೇಳಿ ಅಕ್ಕಿ ನೆನೆ ಹಾಕಿದ್ದೆ. ಇದರಲ್ಲಿ ಮೆಂತೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೆ. ಅದನ್ನು ಕೂಡ ಚೆನ್ನಾಗಿ ತೊಳೆದುಬಿಟ್ಟು ಈ ಬಕೆಟಿಗೆ ಹಾಕಿಟ್ಕೊಳ್ತೇನೆ. ನೋಡಿ, ಈ ಥರ ಅಕ್ಕಿ ತೊಳೆದಂತಹ ನೀರು, ತರಕಾರಿ ತೊಳೆದಂತಹ ನೀರು ಈ ಥರ ನಾವು ಬಕೆಟಲ್ಲಿ ಹಾಕಿಟ್ಕೊಂಡ್ರೆ ಒಂದು ಬಕೆಟಷ್ಟು ನೀರು ಸಿಗುತ್ತೆ ನಮಗೆ ಒಂದು ದಿನಕ್ಕೆ. ಆಮೇಲೆ ಇದ್ರ ಜೊತೆಗೆ ನಮಗೆ ಮೊಟ್ಟೆ ಬೇಯಿಸಿದಂತಹ ನೀರು ಮತ್ತು ಆಲೂಗಡ್ಡೆ ಬೇಯಿಸಿರ್ತೀವಲ್ವ, ಆ ಥರ ನೀರನ್ನು ಕೂಡ ಹಾಕ್ಕೊಳ್ಬೋದು. ಆಮೇಲೆ ಇಲ್ಲಿ ನಾನು ಮೊಸರು ತಂದಂತಹ ಪ್ಯಾಕೆಟನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಅದರ ನೀರನ್ನು ಕೂಡ ಬಕೆಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಮಿಕ್ಸ್ ಮಾಡಿ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಥರನೂ ಆಗುತ್ತೆ. ಆಮೇಲೆ ಒಂದು ಪೆಸ್ಟಿಸೈಡ್ ಕೂಡ ಆಗಿ ಕೆಲಸ ಮಾಡುತ್ತೆ ಈ ನೀರು. ನಾನಿಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ 1.25 ಬಕೆಟ್ ಆಗುವಷ್ಟು ನೀರನ್ನು ಈ ಥರ ತೆಗೆದಿಟ್ಟಿದ್ದೇನೆ. ನೋಡಿ, ಇಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ನಾವು ಈ ಥರ ನೀರನ್ನು ಉಳಿಸ್ಬೋದು, ಹಣ್ಣು ತೊಳೆದಂತಹ ನೀರು. ಆಮೇಲೆ ನೋಡಿ, ಇಲ್ಲಿ ನಾವು ಬಟ್ಟೆ ಒಗೆದುಬಿಟ್ಟು ಜಾಲಿಸಿರ್ತೀವಿ ಅಲ್ವಾ ನೀರು, ಅದನ್ನು ಕೂಡ ಗಿಡಗಳಿಗೆ ಹಾಕ್ಕೊಳ್ಬೋದು. ತುಂಬ ನೊರೆ ಇರುವಂತಹ ನೀರನ್ನು ಹಾಕ್ಕೊಳ್ಳೋದು ಬೇಡ. ಒಂದು 2ನೇ ಸಲ ನಾವು ಜಾಲಿಸ್ತೀವಲ್ಲ ಅಂಥ ನೀರನ್ನು ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿ, ನಾನು ಎಲ್ಲ ಗಿಡಗಳಿಗೂ ಈ ನೀರನ್ನು ಹಾಕ್ಕೊಳ್ತೇನೆ. ನಮಗೆ ಒಂದೊಂದು ದಿನಕ್ಕೆ ಇಷ್ಟು ನೀರು ಸಿಕ್ಕಿದ್ರೂ ಸಾಕು. ನೋಡಿ, ನಮ್ಮೆಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಈ ಥರ ನೀರನ್ನು ಹಾಕ್ಬೋದು. ಈ ಥರ ನೀರನ್ನು ಹಾಕಿದರೆ ನಾವು ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಹಾಕಬೇಕು ಅಂತಲೇ ಇಲ್ಲ ಬೇಸಿಗೆಯಲ್ಲಿ. ಈ ಥರನೇ ಅಕ್ಕಿ ತೊಳೆದಿದ್ದು, ಹಣ್ಣು ತೊಳೆದಿದ್ದು, ತರಕಾರಿ ತೊಳೆದಿದ್ದಂತಹ ನೀರೇ ಸಾಕು ನಮ್ಮ ಗಿಡಗಳಿಗೆ. ಇನ್ನು ಪಾತ್ರೆ ತೊಳೆದಿರುವಂತಹ ನೀರನ್ನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಆದರೆ ತುಂಬ ನೊರೆ ಇರುವಂಥ ನೀರನ್ನು ಹಾಕ್ಕೊಳ್ಬಾರ್ದು. ಒಂದು 2 ಅಥವಾ 3 ಸಲ ನಾವು ತೊಳ್ಕೊಂಡಿರ್ತೀವಲ್ಲ ಅಂಥ ನೀರನ್ನು ಹಾಕ್ಕೊಳ್ಬೋದು. ಎಲ್ಲ ಥರದ ಗಿಡಗಳಿಗೂ ಕೂಡ ಈ ನೀರನ್ನು ಹಾಕ್ಕೊಳ್ಬೋದು, ತರಕಾರಿ ಗಿಡಗಳಿಗೂ ಕೂಡ ಹಾಕ್ಕೊಳ್ಬೋದು. ಬೇಸಿಗೆಯಲ್ಲಿ ನೀರಿಲ್ಲ ಅಂತ ಕಷ್ಟಪಡೋರಿಗೆ ಈ ಥರ ನೋಡಿ ನೀರನ್ನು ಉಳಿಸ್ಕೊಂಡು ನಮ್ಮ ಗಿಡಗಳಿಗೆ ಹಾಕ್ಕೊಳ್ಬೋದು. ಗಿಡಗಳು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತದೆ. ಸಿಟಿಯಲ್ಲಿರೋರಿಗಂತೂ ತುಂಬ ತೊಂದರೆ ಆಗ್ತಾ ಇರ್ತದೆ ಅಲ್ವಾ ಫ್ರೆಂಡ್ಸ್ ನೀರಿಗೆ. ಅಂಥವರಿಗೆ ಇವತ್ತಿನ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ, ಮತ್ತು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.
ಹಾಕ್ತೀನಿ.